ಯಾರಿಗೆ ಸಿಂಹಾಸನ ಕಾದ್ ನೋಡೋಣ ಹಾಸನ ಕ್ಷೇತ್ರ ಟಿಕೆಟ್ ನಲ್ಲಿ ಟಿಕೆಟ್ ಫೈಟ್ ನಲ್ಲಿ ಭವಾನಿ ರೇವಣ್ಣ ಮತ್ತು ಸ್ವರೂಪ್ ಪ್ರಕಾಶ್ ನಡುವೆ ಫೈಟ್ ನಡೆದಿದೆ ಟಿಕೆಟ್ ಘೋಷಣೆ ಆಗದಿದ್ರೂ ಕೂಡ ಆಕಾಂಕ್ಷಿಗಳಿಂದ ಭರ್ಜರಿ ಪ್ರಚಾರಕ್ಕೇನೂ ಕಮ್ಮಿ ಇಲ್ಲ ಭರ್ಜರಿ ಪ್ರಚಾರವನ್ನ ಮಾಡುತ್ತಾನೆ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಕೂಡ ತ್ವರಿತಗತಿಯಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ ಇತ್ತ ಸ್ವರೂಪ್ ಕೂಡ ನಾವೇನ್ ಕಮ್ಮಿ ಇಲ್ಲ ರೀ ನಮಗೂ ಕೂಡ ನಮ್ಮದೇ ಆದಂತ ಒಂದು ಅಭಿಮಾನಿಗಳ ಜನರ ಬೆಂಬಲ ಇದೆ ಅಂತ ಹೇಳಿ ಈಗಾಗಲೇ ಅಬ್ಬರದ ಕ್ಯಾಂಪೇನ್ ನಲ್ಲಿ ಮುಂದಾಗ್ತಾ ಇದ್ದಾರೆ ಇವತ್ತು ಹಾಸನಾಂಬೆ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ ಅಧಿಕೃತವಾಗಿ ನಗರದಲ್ಲಿ ಪ್ರಚಾರವನ್ನ ಈಗಾಗಲೇ ಆರಂಭಿಸಿದ್ದಾರೆ ಸ್ವರೂಪ್ ಸ್ವರೂಪರ ಘೋಷಣೆ ಕೂಗಿ ಬೆಂಬಲವನ್ನ ಸೂಚಿಸಿದ್ದಾರೆ ಅವರ ಬೆಂಬಲಿಗರು ಟಿಕೆಟ್ ಗೊಂದಲದ ಮಧ್ಯೆ ಗುಡ್ ನ್ಯೂಸ್ ಯಾರಿಗೆ ಸಿಗಲಿದೆ ಅನ್ನೋದು ಸದ್ಯದ ಪ್ರಶ್ನೆ ಒಟ್ಟಿನಲ್ಲಿ ಜನರಿಗೆ ಗುಡ್ ನ್ಯೂಸ್ ಸಿಗಬೇಕು ಒಳ್ಳೆ ಆಡಳಿತವನ್ನ ನೀಡೋ ನಿಟ್ಟಿನಲ್ಲಿ ಅಂತಹ ಆಕಾಂಕ್ಷಿಗಳು ಇಲ್ಲಿ ಅಭ್ಯರ್ಥಿಗಳಾದಾಗ ಅಂತವರಿಗೆ ಟಿಕೆಟ್ ಸಿಕ್ಕಿದಾಗ ನಿಜಕ್ಕೂ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪ್ರಜಾಪ್ರಭುತ್ವಕ್ಕೂ ಕೂಡ ಒಂದು ಮೆರಗು ಅಲ್ಲಿಯ ಜನತೆಗೂ ಕೂಡ ಒಂದು ಸೊಬಗು ಸಚಿನ್ ಶೆಟ್ಟಿ ನನ್ನ ಸಹೋದ್ಯೋಗಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಸಚಿನ್ ಟಿಕೆಟ್ ಆಕಾಂಕ್ಷಿಗಳಿಂದ ಭರ್ಜರಿ ಪ್ರಚಾರ ಏನೋ ನಡೀತಾ ಇದೆ ಆದರೆ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲೂ ಎನಿ ಕ್ಲೂ ರಘು ಸೂರ್ಯ ಏನೋ ಈಗಾಗಲೇ ಏನೋ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತ ಹಾಸನ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರ್ತಕ್ಕಂತ ಸ್ವರೂಪ್ ಅವರು ಇಷ್ಟು ದಿನ ಹಳ್ಳಿಗಳಲ್ಲೇ ತಮ್ಮ ಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ಪ್ರಮುಖವಾಗಿ ನಗರದಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ನಗರದಲ್ಲಿ ಪ್ರಚಾರ ಕಾರ್ಯನ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದರಿಂದ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ಸ್ವರೂಪ್ಗೆ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ತೋ ಅನ್ನೋ ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು ಯಾಕೆಂದ್ರೆ ಇಷ್ಟು ದಿನ ಹಳ್ಳಿ ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ದಂತ ಸ್ವರೂಪರು ಇವತ್ತು ನಗರದಿಂದನೇ ಏನು ಒಂದು ಪ್ರಚಾರ ಕಾರ್ಯನ ಆರಂಭಿಸಿದ್ದಾರೆ ಆದ್ರೆ ರೇವಣ್ಣ ಅವರು ಈವರೆಗೂ ಕೂಡ ಯಾವುದೇ ಒಂದು ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ ಅಂದ್ರೆ ಶಿವರಾತ್ರಿ ಮುಗಿದ ನಂತರ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಆಡ್ತೀನಿ ಅಂತ ಹೇಳ್ಬಿಟ್ಟು ರೇವಣ್ಣ ಅವರು ಹೇಳಿದ್ರು ಹೀಗಾಗಿ ಶಿವರಾತ್ರಿ ನಂತರನೇ ಏನು ಒಂದು ಟಿಕೆಟ್ ಗೊಂದಲಕ್ಕೆ ತೆರೆ ಬೀಳ್ಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಏಕೆಂತಂದ್ರೆ ಈಗಾಗಲೇ ರೇವಣ್ಣ ಅವರು ಎರಡು ಕಡೆಯಿಂದನು ಸ್ಪರ್ಧೆ ಮಾಡಿ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರ ಒಂದು ಒತ್ತಾಸೆ ಆಗಿರ್ತಕ್ಕಂಥದ್ದು ಏಕೆಂತಂದ್ರೆ ಒಂದು ಪ್ರೀತಮ್ ಗೌಡ ಅವರ ಸವಾಲನ್ನು ಕೂಡ ಸ್ವೀಕರಿಸಂಗಾಗುತ್ತೆ ಅದೇ ರೀತಿ ಮತ್ತೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಜೆಡಿಎಸ್ ಸಖ್ಯಕ್ಕೆ ತಗೊಳ್ಬಹುದು ಅನ್ನೋ ಒಂದು ಉದ್ದೇಶದಿಂದ ರೇವಣ್ಣ ಅವರೇ ಎರಡು ಕಡೆ ಸ್ಪರ್ಧೆ ಮಾಡ್ಬೇಕು ಇಲ್ಲಾಂದ್ರೆ ಒಂದ್ ವೇಳೆ ಹೊಳೆ ನರಸೀಪುರದಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿ ರೇವಣ್ಣ ಅವರು ಇಲ್ಲಿ ನಿಲ್ಲುವಂತಹ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಶಿವರಾತ್ರಿ ನಂತರನೇ ಇದು ಎಲ್ಲದಕ್ಕೂ ಕೂಡ ಒಂದು ತೆರೆ ಬೀಳುವ ಸಾಧ್ಯತೆ ಇದೆ ಆದ್ರೆ ಸ್ವರೂಪ್ ಮಾತ್ರ ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡಿರು ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋದು ಒಂದ್ ರೀತಿ ಕಾರ್ಯಕರ್ತರಲ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸಚಿನ್ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ